ಗಾಯ್ಸ್ ನಿಮ್ಮೆಲ್ಲರಿಗೂ ನನ್ನ ಚಾನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋ ಮಂತ್ಲಿ ಲವ್ ರೀಡಿಂಗ್ ಇರುತ್ತೆ ಆ್ಯಂಡ್ ಆಲ್ಸೋ ಲವ್ ಜೊತೆ ಇನ್ನೂ ಸ್ವಲ್ಪ ನನ್ನ ಕರಿಯರ್ ಅದು ಇದು ಏನಾದರೂ ಎನರ್ಜಿಸ್ ಡೆಫಿನೆಟ್ಲಿ ಸಿಕ್ಕರೆ ನಾನು ಅದನ್ನು ಹೇಳ್ತೇನೆ ಬಟ್ ಸ್ಪೆಷಲಿ ಲವ್ ರೀಡಿಂಗೇ ಇರುತ್ತೆ ಮಂತ್ಲಿ ಆಗಸ್ಟ್ ಮಂತಿಗೆ ಇದು ಟೂ ತೌಸಂಡ್ ಟ್ವೆಂಟಿ ಒನ್ ಆಗಸ್ಟ್ ಮಂತ್ಲಿ ಲವ್ ರೀಡಿಂಗ್ ಇರುತ್ತೆ ಈ ವಿಡಿಯೋ ಪ್ಲೀಸ್ ಒಂದು ಮಾತು ನೆನಪಿಟ್ಕೊಳ್ಳಿ ದಿಸ್ ಈಸ್ ಅ ಜನ್ರಲ್ ರೀಡಿಂಗ್ ಎಲ್ಲರ ಜೊತೆ ವಾಗ್ಲೂ ರೆಸಂಟ್ ಆಗುತ್ತೆ ಅಂತ ನಾನು ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ ಆದರೆ ಡೆಫಿನೆಟ್ಲಿ ತೊಗೊಳ್ಳಿ ಅಂತ ಹೇಳ್ತೀನಿ ಈ ಮಂತ್ಲಿ ರೀಡಿಂಗ್ ಆದ ನಂತರ ವೀಕ್ಲಿ ರೀಡಿಂಗ್ಸ್ ನಾನು ಪೋಸ್ಟ್ ಮಾಡ್ತೇನೆ ಸೊ ದಟ್ಸ್ ಇಟ್ ಆ್ಯಂಡ್ ಒನ್ ಮೋರ್ ಥಿಂಗ್ ಇಲ್ಲಿ ನಿಮ್ಮ ಎನರ್ಜಿ ಅಥವಾ ನಿಮ್ಮ ಪರ್ಸನ್ ಅವರ ಎನರ್ಜಿ ಸಹ ಬಂದಿರ್ಬೋದು ಸೊ ಅದನ್ನು ನೆನ್ಪಿಟ್ಕೊಳ್ಳಿ ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಓಕೆ ಗಾಯ್ಸ್ ಸೊ ಜಮೀನಾ ಮಿಥುನ್ ರಾಶಿರವರ ಲವ್ ಲೈಫಲ್ಲಿ ಏನಾಗಲಿದೆ ಅನ್ನೋದು ನೋಡೋಣ ದ ಕಾರ್ಡ್ಸ್ Gemini. Mithuna Rashi love life. Please help me to find something in Gemini. Mithuna Rashi love life. Okay. Eh -eh.

Bottom of the card, six of hands. Wow, five to six. <laughs> okay, so angel message to for the month of August for Gemini. Please, angels, give a message for Gemini, Rashi.

ಏನೋ ನೋ ಕಾನ್ಫ್ಲಿಕ್ಟ್ ಎನರ್ಜಿ ಕೆಲವೊಬ್ರಿಗೆ ಮಾತ್ರ ಡೆಫಿನೆಟ್ಲಿ ಅಥವಾ ಏನೋ ಡಿಸ್ಕಷನ್ ನಡೀತಾ ಇದೆ ಆ್ಯಂಡ್ ಯು ಆರ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದಟ್ ಓಕೆ ಯಾರೋ ಸ್ಯಾಟಿಸ್ಫೈಡ್ ಇಲ್ಲ ನಿಮ್ಮ ಒಂದು ಡಿಸಿಷನ್ಗಳಿಂದ ಅಥವಾ ದ ವೇ ಯು ಆರ್ ಸ್ಪೀಕಿಂಗ್ ಡಿಸ್ಕಸಿಂಗ್ ಓಕೆ ಏನೋ ಒಂದು ಡಿಸ್ಕಷನ್ ನಡೀತಾ ಇದೆ ಸಮೋನ್ ಇಸ್ ನಾಟ್ ಸ್ಯಾಟಿಸ್ಫೈಡ್ ಪೇಜ್ ಆಫ್ ಶೋರ್ಟ್ಸ್ ಬಂದಿರೋದ್ರಿಂದ ಈ ಮಂತಲ್ಲಿ ನೀವು ತುಂಬ ನಿಮ್ಮ ಪರ್ಸನ್ನ ಸ್ಪೈ ಮಾಡ್ತಿದ್ದೀರಾ ಅನಿಸ್ತಾ ಇದೆ ಅಥವಾ ಏನೋ ನಿಮಗೆ ಹ್ಯಾಬಿಟ್ ಆಗಿಬಿಟ್ಟಿದೆ ಏನೋ ಅನಿಸ್ತಾ ಇದೆ ನನಗೆ ಏನು ಎನರ್ಜಿ ಸಿಗ್ತಿದೆ ಅಂದರೆ ಕರೆಂಟ್ ಆಗಿ ಈಗ ಇಲ್ಲಿ ನೀವು ಯಾರು ವೀಡಿಯೋ ನೋಡ್ತಿದ್ದೀರಾ ಮೇ ಬಿ ನಿಮ್ಮ ಎನರ್ಜಿ ಈ ಥರ ಡೆವಲಪ್ ಆಗ್ತಿರ್ಬೋದು ಅಂದರೆ ನಿಮಗೆ ಹ್ಯಾಬಿಟ್ ಆಗಿಬಿಟ್ಟಿದೆ ಒಂದು ಟೂ ಡೇಸ್ ನಿಮ್ಮ ಪರ್ಸನ್ ಹತ್ರ ನೀವು ಚೆನ್ನಾಗಿ ಮಾತಾಡಿದ್ರೆ ನೆಕ್ಸ್ಟ್ ಡೇನೇ ಮತ್ತೆ ನೀವು ನಿಮ್ಮ ಪರ್ಸನ್ ಹತ್ರ ಏನಾದರೂ ಒಂದು ಇಶ್ಯೂ ಮಾಡ್ಕೊತೀರಾ ಆ ಥರ ಮಾಡ್ಕೊಳ್ಬೇಕು ಅಂತಲೇ ಕೆಲವರು ವಾಂಟೆಡ್ಲಿ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂತಲೂ ಅನಿಸ್ತಾ ಇದೆ ಓ ಮೈ ಗಾಡ್ ವಾಟ್ ಇಸ್ ದಿಸ್ ಡೋಂಟ್ ಡೂ ದಿಸ್ ಎನರ್ಜಿ ಡೋಂಟ್ ಹ್ಯಾವ್ ದಿಸ್ ಎನರ್ಜಿ ಪ್ಲೀಸ್ ನೋಡಿ ಪೇಜ್ ಆಫ್ ಶಾರ್ಟ್ಸ್ ಫಸ್ಟ್ ಕಾರ್ಡ್ ಬಂದಿರೋದಿದೆ ಎಲ್ಲೋ ಒಂದು ಕಡೆ ನೀವು ನಿಮ್ಮ ಪರ್ಸನ್ನ ಟ್ರಸ್ಟೇ ಮಾಡ್ತಿಲ್ಲ ಅಂತಲೂ ಅನಿಸ್ತಾ ಇದೆ ಡೆತ್ ಕಾರ್ಡ್ ಬರ್ತಾ ಇದೆ ಇಲ್ಲಿ ಏನೋ ಒಂದು ಎಂಡ್ ಆಗಲಿದೆ ಒಂದು ನ್ಯೂ ಬಿಗ್ನಿಂಗ್ ಅಂತಲೂ ಕಾಣಿಸ್ತಾ ಇದೆ ಮೇ ಬಿ ನಿಮ್ಮ ಪರ್ಸನ್ ನಿಮ್ಮನ್ನ ತುಂಬ ಟೈಮ್ ಚಾನ್ಸಸ್ ಕೊಟ್ಟಿದ್ದಾರೆ ನಿಮಗೆ ಅರ್ಥ ಮಾಡಿಸಿದ್ದಾರೆ ಇದು ಹಿಂಗಿಲ್ಲ ಅದು ಹಂಗಲ್ಲ ಅಂತ ನಿಮ್ಮ ಪರ್ಸನ್ ಇಲ್ಲಿ ಚೀಟ್ ಮಾಡ್ತಾ ಇಲ್ಲ ಓಕೆ ಮೇ ಬಿ ಅವರು ತುಂಬ ಚೆನ್ನಾಗಿ ಕಮ್ಯುನಿಕೇಷನ್ ಮಾಡ್ತಿರ್ಬೋದು ಎಲ್ಲರ ಜೊತೆ ಡೆತ್ ಕಾರ್ಡ್ ಬಂದಿರೋದ್ರಿಂದ ಮೇ ಬಿ ನಿಮ್ಮ ಪರ್ಸನ್ ತುಂಬ ಕಡೆ ಹೋಗ್ತಿರ್ತಾರೆ ಈ ಮಂತಲ್ಲಿ ಟ್ರಾವೆಲ್ ಎನರ್ಜಿ ಇದೆ ತುಂಬ ಟ್ರಾವೆಲ್ ಎನರ್ಜಿ ಇರುತ್ತೆ ಈ ಮಂತಲ್ಲಿ ಸೊ ನಿಮ್ಗೆ ಏನೋ ಟ್ರಸ್ಟ್ ಇಲ್ಲ ಅನಿಸ್ತಾ ಇದೆ ಅವ್ರ ಮೇಲೆ ಮೇ ಬಿ ಅವ್ರ ಕೆಲಸದ ಮೇಲೆ ಹೋಗ್ತಿ ಾರೆ ಎಲ್ಲೋ ಅನಿಸ್ತಾ ಇದೆ ಬಟ್ ನೀವು ತುಂಬಾ ಅವ್ರಿಗೆ ಡೌಟ್ ಪಡ್ತಿದ್ದೀರಾ ಅಥವಾ ಬೇರೆ ಬೇರೆ ಎನರ್ಜಿಸ್ ಅವರೆಲ್ಲ ಹೋಗ್ತಾರೆ ಅಂದ್ರೆ ನಿಮಗೆ ಅದು ಆಗ್ತಾ ಇಲ್ಲ ಈ ಥರ ಅನಿಸ್ತಾ ಇದೆ ಆಗಸ್ಟ್ ಮಂತಲ್ಲಿ ಆ್ಯಂಡ್ ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ಐ ಥಿಂಕ್ ನಿಮ್ಮ ಪರ್ಸನ್ ತುಂಬ ಒಂದು ಒಳ್ಳೆಯ ಒಂದು ರೇಂಜಲ್ಲಿ ಹೋಗ್ತಿದ್ದಾರೆ ಅವ್ರ ಕೆಲಸದಲ್ಲಿರಲಿ ಅಥವಾ ಬೇರೆ ಅವ್ರ ಡಿಸಿಷನ್ಸ್ ತೊಗೊಳೋದ್ರಲ್ಲಿ ಇರಲಿ ಎಲ್ಲ ಚೆನ್ನಾಗಿ ನಡೀತಿದೆ ಅವ್ರ ಲೈಫಲ್ಲಿ ಅನ್ನಿಸ್ತಾ ಇದೆ ಮೇ ಬಿ ನಿಮಗೆಲ್ಲೋ ಒಂದು ಕಡೆ ಅವ್ರ ಮೇಲೆ ಟ್ರಸ್ಟ್ ಇಶ್ಯೂಸ್ ಇಲ್ಲಿ ಕಾಣಿಸ್ತಾ ಇದೆ ಡೋಂಟ್ ಹ್ಯಾವ್ ದ್ಯಾಟ್ ಎನರ್ಜೀಸ್ ಅಂತೀನಿ ಸನ್ ಕಾರ್ಡ್ ಬಂದಿದೆ ಐ ಥಿಂಕ್ ಇನ್ನೋ ನಿಮ್ಮಿಬ್ಬರ ಮಧ್ಯೆ ಎಲ್ಲೋ ಒಂದು ಕಡೆ ನೀವೇ ಒಂದು ಏನಂತಾರೆ ಗೋಡೆ ಅನ್ನೋದು ಮಾಡ್ಕೋತಾ ಇದ್ದೀರಾ ಸೊ ಜಸ್ಟ್ ಬಿ ಹ್ಯಾಪಿ ನೀವು ಹ್ಯಾಪಿ ಇರಿ ಅವ್ರಿಗೂ ಹ್ಯಾಪಿಯಾಗಿರೋ ಕೊಡಿ ಅಂತೀನಿ ಒಂದು ಕ್ಲಾರಿಟಿ ನಿಮಗೆ ಬೇಕಂದರೆ ಅವ್ರ ಹತ್ರ ನೀವು ಕ್ಲೀನಾಗಿ ಮಾತಾಡಿ ಒಳ್ಳೆ ಕಮ್ಯುನಿಕೇಷನ್ ಮಾಡಿ ಅಂತ ಹೇಳ್ತಾ ಇದೆ ಕಾರ್ಡು ಆಮೇಲೆ ಲಿಸನ್ ಟು ಇಂಟ್ಯೂಷನ್ ಮೇ ಬಿ ನಿಮ್ಮ ಮನಸ್ಸಲ್ಲಿ ನಿಮ್ಗೆ ಅನಿಸ್ತಿರ್ಬೋದು ನಾನು ಮಾಡ್ತಿರೋದು ತಪ್ಪು ಅಂತ ಬಿಕಾಸ್ ನನಗೆ ಹಿಂಗೆ ಅನಿಸ್ತಿದೆ ರೀಡಿಂಗಲ್ಲಿ ಸೊ ನಿಮ್ಗೇನಾದ್ರೂ ಆ ಥರ ಅನಿಸ್ತಾ ಇದ್ದರೆ ಇಮ್ಮಿಡಿಯೇಟ್ಲಿ ನಿಮ್ಮ ಇಂಟ್ಯೂಷನ್ ಬಗ್ಗೆ ಕೇಳಿ ಸಪೋಸ್ ಕೆಲವೊಬ್ರಿಗೆ ಅನಿಸ್ತಿರ್ಬೋದು ಇಲ್ಲ ಈ ರಿಲೇಷನ್ಶಿಪ್ಪ ನಾನು ಹ್ಯಾಪಿ ಇಲ್ಲ ಇಲ್ಲ ಈ ಥರ ನಿಮಗೆ ಫೀಲ್ ಆಗ್ತಿದ್ರೆ ಆಗ ಸಹ ನಾನು ನಿಮ್ಗೆ ಹೇಳ್ತೀನಿ ನಿಮ್ಮ ಒಂದು ಇಂಟ್ಯೂಷನ್ ಬಗ್ಗೆ ನೀವು ಕೇಳಬೇಕಾಗತ್ತೆ ನಿಮ್ಮ ಇಂಟ್ಯೂಷನ್ ಬಗ್ಗೆ ನೀವು ಕೇಳ್ತಾನೇ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ನೀವು ನಿಮ್ಮ ಒಂದು ಮಾತಿಗೆ ನೀವೇ ರೆಸ್ಪೆಕ್ಟ್ ಕೊಡ್ತಿಲ್ಲ ಬೆಲೆ ಕೊಡ್ತಿಲ್ಲ ಅಂತ ಆಯಿತು ಸೊ ಗಿವ್ ರೆಸ್ಪೆಕ್ಟ್ ಟು ಯುವರ್ ವರ್ಡ್ಸ್ ಅಂತೀನಿ ಅಥವಾ ನಿಮ್ಮ ಫೀಲಿಂಗ್ಸ್ಗೆ ಸೊ ಈ ಒಂದು ಮಂತಲ್ಲಿ ಸ್ಪೆಷಲಿ ನಿಮ್ಮ ಫೀಲಿಂಗ್ಸ್ ಬಗ್ಗೆ ನೀವು ಎಷ್ಟು ರೆಸ್ಪೆಕ್ಟ್ ಕೊಡ್ತೀರಾ ಎಷ್ಟು ಕೇರ್ ಮಾಡ್ತೀರಾ ಅಷ್ಟು ಒಳ್ಳೆ ರಿಸಲ್ಟ್ಸ್ ನಿಮಗೆ ಸಿಗುತ್ತೆ ಸೊ ಈ ಹೋಲ್ ಮಂತಲ್ಲಿ ನಾನು ಹೇಳ್ತೀನಿ ನಿಮ್ಗೆ ಏನಾದರೂ ಹೆಲ್ಪ್ ಬೇಕು ಅಂದರೆ ಯು ಜಸ್ಟ್ ಆಸ್ ಟು ಯುವರ್ ಏಂಜಲ್ಸ್ ಏಂಜಲ್ಸ್ಗಳಿಂದಾನೇ ಮೆಸೇಜ್ ಬಂದಿದೆ ಆಸ್ಕ್ ಯುವರ್ ಏಂಜಲ್ಸ್ ಇಟ್ ಕುಡ್ ಬಿ ಎನಿವನ್ ನಿಮ್ಮ ಏಂಜಲ್ ಯಾರೂ ಆಗಿರ್ಬೋದು ನೀವು ಯಾ ಎಲ್ಲೋ ನಿಮ್ಮ ಫ್ರೆಂಡ್ ಹತ್ರ ಮಾತಾಡ್ತಿದ್ದೀರಾ ಡಿಸ್ಕಷನ್ ಮಾಡ್ತಿದ್ದೀರಾ ಅಥವಾ ನೀವು ಸೀದಾ ನಾನು ಟ್ವೆಂಟಿ ಫೋರ್ ಅವರ್ಸ್ ಬಗ್ಗೆ ಒಂದು ವೀಡಿಯೋ ಮಾಡಿದೆ ಆ ಥರ ನೀವು ಏಂಜಲ್ಸಿಗೆ ಕೇಳಿ ಯೂನಿವರ್ಸಿಗೆ ಕೇಳಿ ಈ ಥರ ಮಾಡ್ಬೋದು ಅಥವಾ ಏನೂ ಮಾಡ್ಬೋದು ಲೈಕ್ ಯು ಶುಡ್ ಆಸ್ಕ್ ಯುವರ್ ಏಂಜಲ್ಸ್ ನಿಮಗೆ ಏನು ಬೇಕಾಗಿದೆ ನಿಮ್ಗೆ ಏನು ಡೌಟ್ ಆಗ್ತಿದೆ ನೀವೆಲ್ಲ ಅವ್ರ ಜೊತೆ ಡಿಸ್ಕಸ್ ಮಾಡಿ ಈ ಜನರ ಹತ್ರ ಡಿಸ್ಕಸ್ ಮಾಡೋಕ್ಕಿಂತ ಹೆಚ್ಚು ನೀವು ಡೈರೆಕ್ಟ್ ಯೂನಿವರ್ಸ್ ಜೊತೆ ಡಿಸ್ಕಸ್ ಮಾಡಿ ನಿಮಗೆ ಒಳ್ಳೆಯ ಒಂದು ಏನಂತಾರೆ ಸೊಲ್ಯೂಷನ್ಸ್ ಡೆಫಿನೆಟ್ಲಿ ಸಿಗುತ್ತೆ ಓಕೆ ಆ್ಯಂಡ್ ಸಿಕ್ಸ್ ಆಫ್ ವ್ಯಾನ್ಸ್ ಬಂದಿದೆ ಬಾಟಮ್ ಆಫ್ ದ ಕಾರ್ಡ್ಸ್ ದಿಸ್ ಈಸ್ ಆಲ್ಸೋ ಶೋಯಿಂಗ್ ಮೀ ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ಅವರು ಈ ಒಂದು ಮಂತಲ್ಲಿ ತುಂಬ ಟ್ರಾವೆಲ್ ಮಾಡ್ಬೋದು ಅಥವಾ ನೀವೇ ನಿಮ್ಮ ಪರ್ಸನ್ನ ಮೀಟ್ ಆಗೋಕ್ಕೆ ಫೋರ್ಸ್ ಮಾಡಿ ನೀವು ಅವ್ರನ್ನ ಮೀಟ್ ಆಗೋಕ್ಕೆ ಹೋಗ್ತಿದ್ದೀರಾ ದೇರ್ ಈಸ್ ಎನರ್ಜಿ ಆಫ್ ಮೀಟಿಂಗ್ ನೋಡಿ ಇಲ್ಲಿ ಇನ್ನೊಂದು ಹೇಳ್ತೀನಿ ನೀವು ಏನಾದರೂ ಮ್ಯಾರೇಜ್ ಮ್ಯಾನಿಫೆಸ್ಟ್ ಮಾಡ್ಬೇಕಂತಿದ್ದೀರಾ ಈ ಪರ್ಸನ್ ಜೊತೆ ಅಂತ ಇದ್ದರೆ ಇನ್ನೂ ಆ ಒಂದು ಏನಂತಾರೆ ದಾರಿ ತುಂಬ ದೂರ ಇದೆ ಇಟ್ಸ್ ನಾಟ್ ವೆರಿ ನಿಯರ್ ಓಕೆ ರಿಯಲಿ ಐಮ್ ಟೆಲ್ಲಿಂಗ್ ಇನ್ನೂ ಅದು ಬರಬೇಕು ಅಂದರೆ ಈ ಎಲ್ಲ ಎನರ್ಜಿ ಸ್ಟಾಪ್ ಆಗಬೇಕು ಫೈವ್ ಆಫ್ ವ್ಯಾಂಡ್ಸ್ ಬಂದಿರೋದ್ರಿಂದ ತುಂಬ ಜನ ಇನ್ವಾಲ್ವ್ಮೆಂಟು ಅನಿಸ್ತಾ ಇದೆ ಮೇ ಬಿ ನೀವು ಬೇರೆಯವ್ರ ಬಗ್ಗೆ ಯಾರೋ ಅವರು ನಿಮ್ಮ ಸ್ಟೋರಿಯಲ್ಲೂ ಇಲ್ಲ ಅಂಥ ಒಬ್ಬರ ಬಗ್ಗೆ ನೀವೇನೋ ಡಿಸ್ಕಸ್ ಮಾಡಿಬಿಟ್ಟು ನೀವು ಫೈಟ್ಸ್ ಮಾಡ್ತಿದ್ದೀರಾ ಅನಿಸ್ತಾ ಇದೆ ಮೇ ಬಿ ನಿಮ್ಮ ಪರ್ಸನ್ಗೆ ಸ್ವಲ್ಪ ಸ್ಪೇಸ್ ಸಹ ಬೇಕಾಗಿರ್ಬೋದು ನಿಮ್ಮಿಂದ ಡೆತ್ ಕಾರ್ಡ್ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ಕೆಲವೊಬ್ಬರಿಗೆ ಏನೋ ಎಂಡಿಂಗ್ ಆಗ್ತಾ ಇದೆ ಅಂತ ಹೇಳ್ಬೋದು ಮೇ ಬಿ ಫ್ಯೂಚರ್ ಬಗ್ಗೆ ತುಂಬ ಸೀರಿಯಸ್ ಆಗಿ ಥಿಂಕ್ ಮಾಡಿ ಅವ್ರು ಮೂವ್ ಆನ್ ಆಗ್ತಾ ಇದ್ದಾರೆ ಅನಿಸ್ತಾ ಇದೆ ಸೊ ನಿಮ್ಗೆ ಅದೂ ಸಮನ್ ಈಸ್ ವೆರಿ ಜಲ್ಲೆಸ್ ಹಿಯರ್ ನಾನು ಸ್ಟ್ರೈಟ್ ಫಾರ್ವರ್ಡಾಗಿ ಹೇಳ್ತಾ ಇದ್ದೀನಿ ಈ ರಿಲೇಷನ್ಶಿಪ್ಪಲ್ಲಿ ಯಾರೋ ಒಬ್ಬರು ತುಂಬ ಜೆಲ್ಲಸ್ ಫೀಲ್ ಮಾಡ್ತಿದ್ದೀರಾ ಮೇ ಬಿ ನಿಮ್ಮ ಪರ್ಸನ್ ಗ್ರೋತ್ ಸಹ ನಿಮ್ಗೆ ಆಗ್ತಾ ಇಲ್ಲ ಈ ಥರ ಇದ್ದರೆ ಡೆಫಿನೆಟ್ಲಿ ರಿಲೇಷನ್ಶಿಪ್ ವರ್ಕೌಟ್ ಆಗೋಲ್ಲ ಡಿಯರ್ ಪ್ಲೀಸ್ ಹ್ಯಾವ್ ಫೇತ್ ಅಂತೀನಿ ಬಿಕಾಸ್ ಅವ್ರು ನಿಮ್ಮ ಪರ್ಸನ್ ಆಗಿದ್ದಾರೆ ಅವ್ರು ಏನಾದರೂ ಒಳ್ಳೇದು ಮಾಡ್ತಿದ್ದಾರೆ ಅಂದರೆ ಯು ಹ್ಯಾವ್ ಟು ಸಪೋರ್ಟ್ ದೆಮ್ ಓಕೆ ನೀವು ಅಪ್ರಿಷಿಯೇಟ್ ಮಾಡ್ಬೇಕು ಅವ್ರಿಗೆ ಓಕೆ ಇನ್ನು ಹಿಂಗೆ ಮಾಡಿ ಓಕೆ ಓಕೆ ನಾನು ನಿಮ್ಮ ಟ್ರಸ್ಟ್ ಮಾಡ್ತೀನಿ ಈ ಥರ ಇರಬೇಕು ರಿಲೇಷನ್ಶಿಪಲ್ಲಿ ಬಟ್ ಐಮ್ ನಾಟ್ ಗೆಟಿಂಗ್ ದ ಎನರ್ಜಿ ಇಲ್ಲಿ ಈ ರೀಡಿಂಗಲ್ಲಿ ಸ್ಪೆಷಲಿ ಓಕೆ ಸೊ ಏಂಜಲ್ಸ್ ಮೆಸೇಜ್ನ ನೀವು ಡೆಫಿನೆಟ್ಲಿ ಸೀರಿಯಸ್ ಆಗಿ ತೊಗೋಬೇಕು ಅಂತೀನಿ ನಿಮ್ಮ సారి గైజ్ గోట్ కాల్ సో కట్ కట్టాయిత వీడియో నందు యా ಸೊ ಅದೇ ನಿಮ್ಮ ಇಂಟೆಷನ್ಸ್ನ ನೀವು ಸೀರಿಯಸ್ ಆಗಿ ತೊಗೋಬೇಕು ಅಂತ ಹೇಳ್ತೀನಿ ಬಿಕಾಸ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ನೀವೇನು ಫೀಲ್ ಮಾಡ್ತಿದ್ದೀರಾ ಮೇ ಬಿ ನಿಮಗೆ ಫೀಲ್ ಆಗ್ತಾಯಿದೆ ಲೈಕ್ ಹೌದು ಈ ರಿಲೇಷನ್ಶಿಪ್ ಸರಿಯಾಗಿ ನಡೀತಾ ಇದೆ ನಾನೇನು ಮಿಸ್ಟೇಕ್ ಮಾಡ್ತಿದ್ದೆ ಅಂತ ನಿಮಗೆ ಎಲ್ಲಾದರೂ ಒಂದು ಕಡೆನೂ ಅನಿಸಿದ್ರೆ ಇಮಿಡಿಯೇಟ್ಲಿ ನೀವು ಆ ಎನರ್ಜಿನ ಅರ್ಥ ಮಾಡ್ಕೊಳ್ಳಿ ಬಿಕಾಸ್ ನನಗೆ ಅನ್ನಿಸ್ತಿರೋ ಪ್ರಕಾರ ಎಲ್ಲ ಸರಿಯಾಗೇ ಇದೆ ನಿಮ್ಮ ಪರ್ಸನ್ ತುಂಬ ಗ್ರೋತ್ ಕಡೆ ಹೋಗ್ತಾ ಇದ್ದಾರೆ ಅವ್ರಿಗೆ ಒಳ್ಳೆಯ ಒಂದು ಅವರು ಪ್ರೊಫೆಷನಲ್ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ಕೋಬೇಕು ಅಂತ ಇದ್ದಾರೆ ಎವ್ರಿಥಿಂಗ್ ಅದಾದ ನಂತರ ಅವರು ಮ್ಯಾರೇಜ್ ಬಗ್ಗೆಯೂ ಥಿಂಕ್ ಮಾಡಿ ಾರೆ ಡೆಫಿನೆಟ್ಲಿ ನನಗೆ ಅನಿಸ್ತಾ ಇದೆ ಸೊ ನೀವೇ ಓವರ್ ಆಗಿ ಥಿಂಕ್ ಮಾಡಬೇಡಿ ಬಿಕಾಸ್ ನಾವೇನ್ ಥಿಂಕ್ ಮಾಡ್ತೀವಿ ನಮ್ಮ ಲೈಫಲ್ಲಿ ಅದೇ ನಡೆಯೋದು ಅದು ನೆನಪಿಟ್ಕೊಳ್ಳಿ ಓಕೆ ಸೊ ದಿಸ್ ವಾಸ್ ಯುವರ್ ಮೆಸೇಜ್ ಗೈಸ್ ಥ್ಯಾಂಕ್ ಯು ಅಂತ